ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಕೊನೆಗೂ IPL ಆಕ್ಷನ್ ಡೇಟ್ ಫಿಕ್ಸ್ ಆಗಿದೆ ಅಂತ ಹೇಳ್ಬೋದು. ಟಾಟಾ IPL 2023 IPL. ಸೊ ಆಕ್ಷನ್ ಡೇಟ್ ಯಾವಾಗ ಎಲ್ಲಿ ನಡೆಯುತ್ತದೆ? ಸೊ ನಮ್ಮ ಒಂದು RCB ಅಭಿಮಾನಿಗಳಿಗೆ ಮತ್ತು ಕ್ರಿಕೆಟ್ ಅಭಿಮಾನಿಗಳಿಗೆ ದೊಡ್ಡ ಖುಷಿ ವಿಚಾರ ಅಂತ ಹೇಳ್ಬೋದು. ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಆನ್ ಫ್ಯಾಕ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು. ಸಂಪೂರ್ಣ ಇಷ್ಟ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ. ಬನ್ನಿ, IPL ಸೀಸನ್ 16 ಅಂತಲೇ ಹೇಳ್ಬೋದು. 2023 ಪ್ರಾರಂಭವಾಗುತ್ತದೆ, ಆದರೆ ಹರಾಜು ಇದೇ ವರ್ಷದಲ್ಲಿ ನಡೆಯಲಿದೆ, 16 December. ಸೊ ಆಕ್ಷನ್ ನಡೆಯಲಿದೆ, ಅಫಿಷಿಯಲ್ ಕನ್ಫರ್ಮ್ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಕಡೆ ಇವಾಗೆಲ್ಲ ಆಲ್ರೆಡಿ ನ್ಯೂಸ್ ಪ್ರಸಾರವಾಗಿದೆ. ಬಟ್ ನಿನ್ನೆ ಗೊತ್ತಾಯಿತು, ಬಟ್ ಆಲ್ರೆಡಿ 3 ವಿಡಿಯೋ ಅಪ್ಲೋಡ್ ಮಾಡಿರೋದ್ರಿಂದ ಇದನ್ನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ 16 December IPL ಆಕ್ಷನ್ ನಡೆಯಲಿದೆ. ಸೊ ನಮ್ಮ ಒಂದು RCB ತಂಡ ಸಜ್ಜಾಗಿರುತ್ತದೆ, ಸಾಕಷ್ಟು ಹೊಸ ಹೊಸ ಆಟಗಾರರನ್ನು ಪರ್ಚೇಸ್ ಮಾಡೋಕ್ಕೆ ರೆಡಿ ಆಗಿರುತ್ತದೆ. ಸೊ ನಿಮಗೆ ಗೊತ್ತಿರಲಿ, ಯಾವೆಲ್ಲ ಆಟಗಾರರು ನಮ್ಮ ಒಂದು RCB ತಂಡದಿಂದ ಹೊರ ಹೋಗ್ತಾರೆ ಮತ್ತು ಯಾವೆಲ್ಲ ಆಟಗಾರರು ತಂಡದಲ್ಲಿ ರಿಟೈನ್ ಆಗ್ತಾರೆ ಅಂತ ನೆಕ್ಸ್ಟ್ ಮುಂಬರುವ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಡೇಟ್ ಮಾತ್ರ, ಆಕ್ಷನ್ ಡೇಟ್ ಮಾತ್ರ ಅನೌನ್ಸ್ ಆಗಿದೆ. ಈ ಬಾರಿ ಮಿನಿ ಆಕ್ಷನ್ ಅಂತಲೇ ಹೇಳ್ಬೋದು. ಸೊ ಯಾಕೆಂದರೆ ಲಾಸ್ಟ್ ಇಯರ್ ಮೆಗಾ ಆಕ್ಷನ್ ಆಗಿದೆ, 3 ವರ್ಷಕ್ಕೊಂದು ಬಾರಿ ಮಾತ್ರ ಮೆಗಾ ಆಕ್ಷನ್ ಬರುತ್ತದೆ. ಸೊ ಈ ಬಾರಿ ಮಿನಿ ಆಕ್ಷನ್ ನಡೆಯಲಿದೆ. ಬಟ್ ಯಾವಾಗ ಎಲ್ಲಿ ಅಂದರೆ ಡೇಟ್ ಅನೌನ್ಸ್ ಆಗಿದೆ, ಬಟ್ ವೆನ್ಯೂ ಅನೌನ್ಸ್ ಆಗಿಲ್ಲ. ಎಲ್ಲಿ ನಡೀತಿದೆ ಅಂದರೆ ಬೆಂಗಳೂರಲ್ಲ, ಡೆಲ್ಲಿಯಲ್ಲ, ಅಥವಾ ಹರಿಯಾಣದಲ್ಲಿ, ಅಥವಾ ಚೆನ್ನೈಯಲ್ಲಿ ಮಾಡ್ತಾರೆ. ಸೊ ಇನ್ನೂ ಪ್ಲೇಸ್ ಗೊತ್ತಾಗಿಲ್ಲ. ಮತ್ತು ಪ್ರತಿ ತಂಡಗಳು ಎಷ್ಟು ಆಟಗಾರನ ಬೇಕಾದರೂ ಕೂಡ ರಿಟರ್ನ್ ಮಾಡ್ಕೊಳ್ಬೋದು. ಆದರೆ ಸೊ ಯಾವಾಗ ರಿಲೀಸ್ ರಿಟರ್ನ್ ಲಿಸ್ಟನ್ನು ಬಿಡುಗಡೆ ಮಾಡಬೇಕು ಅಂತ ಅದು ಕೂಡ ಇನ್ನೂ ಅನೌನ್ಸ್ ಆಗಿಲ್ಲ. ಸದ್ಯದಲ್ಲೇ ಅನೌನ್ಸ್ ಆಗಲಿದೆ. ಸೊ ಒಂದು ವೇಳೆ ಅನೌನ್ಸ್ ಆದರೆ ಪ್ರತಿಯೊಂದು ಅಪ್ಡೇಟು ಕಬಡ್ಡಿ ಬಗ್ಗೆ ಆಗಿರಲಿ, ಕ್ರಿಕೆಟ್ ಬಗ್ಗೆ ಆಗಿರಲಿ, ಒಟ್ಟಿನಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ವಿಡಿಯೋಗಳನ್ನ ಇನ್ಫಾರ್ಮೇಷನನ್ನು ಕವರ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ.